हाय फ्रेंड्स, वेलकम बैक टू अवर चैनल। ई वीडियो दल्ली नावु नेचुरल करी पौडर माडो विधान हागु ई करी पौडर अन्न सेवसुवुदरिंद एनेन लाभगळिदे अंत ई वीडियो दल्ली नोडोण। सो प्रतियोंदु आहारक्कू अदरदे आगिरतक्कंतह महत्व इदे। सो नावु सरियाद रीतियल्लि बळसिद्रे मात्र अदरल्लिरतक्कंतह बेनिफिट सिगुत्ते। ई करी पौडर माडोदक्के बेकागिरुवंतह इंग्रीडियंट्स 1 कप अष्टु कडले बीज, अर्ध कप अष्टु कडले पप्पु, काल कप अष्टु उद्दिन बेळे, आमेले काल कप गिंत कडिमे एळ्ळन्न तगोबेकु। नेक्स्ट अर्ध कप अष्टु कर्बेवु सोप्पन्न तगोबेकु। इवाग ई पौडर माडोदक्के नावु ओंदोंदन्ने फ्राई माड्कोंत सो इदर महत्वनु तिळ्कोळ्ळोण। सो नानु मोदले हेळ्दंगे प्रतियोंदु आहारक्कू अदरदे आगिरतक्कंतह व्याल्यूस् इरुत्ते। सो ई कडले बीजदल्लि ओळ्ळे प्रोटीन इरुत्ते, रिच् आगिरुत्ते इदरल्लि प्रोटीन अन्नोदु। आमेले फाइबर कूड इरुत्ते। नेक्स्ट बंदु इदरल्लि बयोटिन अन्नोदु इरुत्ते। सो इदु प्रेग्नेंसी टाइम अल्लि तुंबा ओळ्ळेदु। सो प्रेग्नेंट गळु रेग्युलर आगि तगोबेकागुत्ते, तगोंड्रे तुंबाने ओळ्ळेदु। नेक्स्ट करिबेविन सोप्पिन बग्गे तिळ्कोबेकंतंद्रे करिबेविन सोप्पिनल्लि ऐरन् आमेले क्याल्शियम अन्नोदु इरुत्ते, आमेले विटमिन ए इरुत्ते, विटमिन बी इरुत्ते, विटमिन सी इरुत्ते, विटमिन बी टू इरुत्ते। ई करिबेविन सोप्पन्नु सेवसुवुदरिंद ನಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಏರ್ಸ್ ಚೆನ್ನಾಗಿ ಬೆಳೆಯುತ್ತೆ, ಆಮೇಲೆ ನಮ್ಮ ಕಣ್ಣು ಒಳ್ಳೆಯದು। ಸೊ ತುಂಬಾ ಉಪಯೋಗಗಳಿದೆ, ಇಷ್ಟೇ ಅಲ್ಲ ಇನ್ನ ಮತ್ತಷ್ಟು ಉಪಯೋಗಗಳಿದೆ। ಅದೇ ರೀತಿಯಾಗಿ ಎಲ್ಲನ ತಗೊಂಡ್ರೆ ಎಲ್ಲನಲ್ಲಿ ಕ್ಯಾಲ್ಸಿಯಂ ಅನ್ನೋದು ಹೈ ಕ್ಯಾಲ್ಸಿಯಂ ಇರುತ್ತೆ ಇದರಲ್ಲಿ। ಸೊ ನಮ್ಮ ಬೋನ್ ಸ್ಟ್ರಾಂಗ್ ಇರಬೇಕು ಅಂತಂದ್ರೆ ನಮ್ಮ ಕ್ಯಾಲ್ಸಿಯಂ ಅನ್ನೋದು ಬಹಳ ಮುಖ್ಯ। ಎಲ್ಲನ ಡೈಲಿ ಸೇವಿಸೋದ್ರಿಂದ ತುಂಬಾನೇ ಒಳ್ಳೆಯದು। ಕೆಲವರು ಅಂತಾರೆ ಹೀಟ್ ಆಗುತ್ತೆ ಅಂತ। सो नीर चन्ना कुड़ियोद्रिंद बाडियल्ली उष्णांशते अन्नोदु कड़मे आगुत्ते। नेक्स्ट कडले बेळे उद्दिन बेळेयल्ली सह ओळ्ळे प्रोटीन्स विटमिन्स इरुत्ते। सो हागागि इंतह पौडरगळन्नु नावु माड्कोंडु रेग्युलर आगि सेवसुवुदरिंद नम्म आरोग्य तुंबा चेन्नागिरुत्ते। सो नावु नार्मल आगि नावु मनेयल्ली करी पौडरन्नु माड्कोंडिर्तीवि। सो अदर जोते बेकादरे मिक्स माड्बहुदु, ಇಲ್ಲ ಅಂತಂದ್ರೆ ನಾವು ನಾರ್ಮಲ್ ಆಗಿ ಕರೀಸ್ ಮಾಡ್ತಿರ್ತೀವಿ। ಸೋ ಆವಾಗ ಫೈನಲ್ ಆಗಿ ಈ ಪೌಡರ್ ಅನ್ನು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಿ ನಾವು ಸರ್ವ್ ಮಾಡ್ಕೋಬಹುದು। ಸೋ ತುಂಬಾ ಟೇಸ್ಟಿ ಆಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ। ಸೋ ಹೆಲ್ತ್ ಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ। ಸೋ ಟ್ರೈ ಮಾಡಿ ನೀವು ಕೂಡ। ಈ ಪೌಡರ್ ನಲ್ಲಿ ವಿಟಮಿನ್ಸ್ ಮಿನರಲ್ಸ್ ರಿಚ್ ಆಗಿರುತ್ತೆ। ಸೋ ಈ ತರ ಮಾಡಿ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ನಾವು ಕರೀಸಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನಬಹುದು। ಇವನ್ನ ಆಯಿಲ್ ಅಲ್ಲಿ ಫ್ರೈ ಮಾಡೋದ್ರಿಂದ ಇದರಲ್ಲಿ ಇರತಕ್ಕಂತ ಪೋಷಕಾಂಶಗಳು ನಸಿ ಹೋಗುತ್ತೆ। ಇವನ್ನೆಲ್ಲ ನಾವು ಡೈಲಿ ಸೇವಿಸ್ತೀವಿ, ಆದ್ರೆ ನಾವು ಸರಿಯಾದ ರೀತಿಯಲ್ಲಿ ಸೇವಿಸಲ್ಲ। ಸೋ ಎಲ್ಲ ಆಯಿಲ್ ಅಲ್ಲಿ ಫ್ರೈ ಮಾಡಿಬಿಟ್ಟು ತಿನ್ನಬಿಡ್ತೀವಿ। ಸೋ ನಮಗೆ ಒಳ್ಳೆ ಬೆನಿಫಿಟ್ ಸಿಗಲ್ಲ ಈ ತರ ಮಾಡೋದ್ರಿಂದ। ಈ ಪೌಡರ್ ನಲ್ಲಿ ರಿಚ್ ವಿಟಮಿನ್ಸ್, ಹೈ ಮಿನರಲ್ಸ್, ಆಮೇಲೆ ಒಳ್ಳೆ ಪೋಷಕಾಂಶಗಳು ಇರೋದ್ರಿಂದ ಸೋ ನೀವು ಕೂಡ ಟ್ರೈ ಮಾಡಿ, ಖಂಡಿತ ತುಂಬಾ ಚೆನ್ನಾಗಿರುತ್ತೆ। ಸೋ ನಾನು ರೆಗ್ಯುಲರ್ ಆಗಿ ಇದನ್ನ ಯೂಸ್ ಮಾಡ್ತಿರ್ತೀನಿ। ಸೋ ಹಾಗಾಗಿ ನಾನು ಶೇರ್ ಮಾಡ್ತಿದ್ದೀನಿ। ಸೋ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತ ಇದೀನಿ। ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಈ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ। ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮುಂದೆ ಒಳ್ಳೆ ವಿಡಿಯೋಸ್ ಮಾಡಕ್ಕೆ ಪ್ರೋತ್ಸಾಹ ಸಿಗುತ್ತೆ। ಸೋ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನೆಕ್ಸ್ಟ್ ನಾವು ಮುಂದೆ ಒಳ್ಳೆ ವಿಡಿಯೋದೊಂದಿಗೆ ಭೇಟಿಯಾಗೋಣ। ಅದುವರೆಗೂ ಧನ್ಯವಾದಗಳು।